ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಗಾರ್ಗಿ. ಈ ಮೂವಿದು ಒನ್ ಲೈನರ್ ಸ್ಟೋರಿ ಏನು ಅಂದ್ರೆ, ಒಂದು ಹುಡುಗಿ ಅವ್ರ ತಂದೆಗೆ ಒಂದು ಕೇಸಲ್ಲಿ ಇದು ಮಾಡಿರ್ತಾರೆ. ಆ ಹುಡುಗಿ ಹೇಗೆ ಹೋರಾಡಿ ಅವ್ರ ತಂದೆನ ಬಿಡಿಸ್ತಾರೆ, ಅದು ಏನು ಕೇಸ್ ಅವ್ರಿಗೆ ಒಳಗಡೆ ಹಾಕಿರ್ತಾರೆ, ಅದನ್ನೆಲ್ಲ ನೀವು ನೋಡಿ ತಿಳ್ಕೊಬೇಕಂದ್ರೆ ಮೂವಿನ ಹೋಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಒಬ್ಬ ಟೀಚರ್ ಆಗಿರ್ತಾರೆ. ಆ ಟೀಚರಲ್ಲಿ ಅವ್ರದ್ದು ಆ್ಯಕ್ಟಿಂಗು ಅಲ್ಟಿಮೇಟು ಹೇಳ್ಬೇಕಂದ್ರೆ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸೀನು ಬರುತ್ತೆ, ಸಾಕಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಈ ಲವರ್ ಇರ್ತಾರೆ ಆ ಟೀಚರ್ಗೆ, ಆ ಲವರ ಒಂದು ಎರಡು ಸೀನ್ ಬಂದೋಗ್ತಾರೆ, ಅವ್ರದ್ದು ಒಂಥರ ಅಲ್ಟಿಮೇಟು. ಆಮೇಲೆ ಒಂದು ಮಿಡಲ್ ಕ್ಲಾಸ್ ಸ್ಟೋರಿ, ಏನು ಮಿಡಲ್ ಕ್ಲಾಸಿಗಿಂತ ಅದಕ್ಕಿಂತ ಕಮ್ಮಿ ಇರೋದು ಕ್ಯಾಟಗರಿಯವರಿಗೆ ಹೆಂಗೆ ಕಷ್ಟಪಡ್ತಾರೆ, ಒಂದು ಅವ್ರ ಮೇಲೆ ಅಪವಾದ ಬಂದರೆ ಏನೇನು ಅನುಭವಿಸ್ತಾರೆ ಅನ್ನೋದನ್ನು ಈ ಫಿಲಮಲ್ಲಿ ತೋರಿಸಿದ್ದಾರೆ. ಆಮೇಲೆ ಕೆಲವೊಂದು ಸೀನ್ಸ್ ಎಲ್ಲ ಸಾಕತ್ತಾಗಿದೆ ಮೂವಿಯಲ್ಲಿ. ಒಂದು ಅಪವಾದ ಬಂದರೆ ಜನ ತಿಳ್ಕೊಳ್ದೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕ್ಲೀನಾಗಿ ತೋರಿಸಿದ್ದಾರೆ ಮೂವಿಯಲ್ಲಿ. ಅದಾದಮೇಲೆ ಹೀರೋಯಿನ್ನು ಆ ಎಲ್ಲ ಕೇಸ್ನ ಹೋರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಯಾರು ಸಪೋರ್ಟು ಇರೋಲ್ಲ, ಯಾರು ಲಾಯರು ಸಿಗ್ತಾರಲ್ಲ, ಯಾರು ಅಜಾನಕ್ಕಾಗಿ ಆ ಲಾಯರ್ ಒಬ್ಬ ಸಿಗ್ತಾನೆ, ಅವನಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಆದರೆ ಅದರಿಂದ ಅವನು ಲಾಯರ್ ಮಾಡ್ತಾರಲ್ಲ, ಇದೇ ಫಸ್ಟ್ ಕೇಸ್ ಆಗಿರುತ್ತೆ ಅವನಿಗೂ. ಅದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅವನು ಏನು ಅನ್ನೋದನ್ನು ಮಧ್ವಾಗಿ ತೋರಿಸಿದ್ದಾರೆ. ಆಮೇಲೆ ಒಂದು ಕೋರ್ಟಲ್ಲಿ ಜಡ್ಜ್ ಇರ್ತಾರೆ, ಸಖತ್ ಆ್ಯಕ್ಟಿಂಗ್ ಹೇಳ್ಬೇಕಂದ್ರೆ. ಆಮೇಲೆ ಅಪೋಸಿಟ್ ಲಾಯರು ಒಂಚೂರು ಓಕೆ ಓಕೆ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ತಂದ್ರೆ ರೋಲಿಗೆ ಆ ಬಾಂಡಿಂಗು ಅದೆಲ್ಲ ಒಂದು ಸಕ್ಕದಾಗಿ ತೋರಿಸಿದ್ದಾರೆ. ಆಮೇಲೆ ಕೆಲವೊಂದು ಬ್ಯಾಕ್ ಸ್ಟೋರಿ ತೋರಿಸ್ತಾ ಇರ್ತಾರೆ ಫಸ್ಟ್ ಹಾಫ್ ಫುಲ್ಲು ಸ್ವಲ್ಪ ಸ್ವಲ್ಪ. ಅದೇನು ಬ್ಯಾಕ್ ಸ್ಟೋರಿ ಅಂತ ನಿಮಗೆ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಸೆಕೆಂಡ್ ಹಾಫ್ ಫುಲ್ಲು ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ತೆಗ್ದಿದ್ದಾರೆ. ಅದರ ಲೈಟ್ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ನಂಗೆ ಕೆಲಸ ಮಾಡಿರಲಿಲ್ಲ ಆ ಥರ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಒಂದು ವಿಷಯದಿಂದ ಒಂದು ಟ್ವಿಸ್ಟ್ ಇದೆ ಫಿಲಮು, ಹೋಗಿ ನೋಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ರಿಯಲ್ ಸ್ಟೋರಿ ಬೇಸಸ್ಸು. ಇನ್ನೊಂದು ವಿಷಯ ಏನು ಅಂದರೆ, ಫಸ್ಟು ಫಿಲಮ್ ಎಂಟ್ರಿಯಲ್ಲೇ ಇನ್ಸ್ಪೈರ್ಡ್ ಬೈ ಅಂತ ಹಾಕಿರ್ತಾರೆ. ಆ ಇನ್ಸ್ಪೈರ್ಡ್ ಬೈಯಲ್ಲಿ ಕೆಲವೊಂದು ವರ್ಡ್ಸ್ ಎಲ್ಲ ಹಾಕ್ತಾ ಇರ್ತಾರೆ, ಅದು ಏನು ಅಂತ ನೀವು ನೋಡಿ ಮೂವಿಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದು ಫುಲ್ಲು ಒಂಥರ ರಿಯಾಲಿಟಿ ಥರ ಮೂವಿ ಹೋಗುತ್ತೆ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗಿ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮೂವಿ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು.